ಸುಜಾಂತ್ ಸಿಂಗ್ ಮತ್ತೆ ಸುಭಾನ್ ಸಿಂಗ್ ಅಣ್ಣ ತಮ್ಮ ಆಗಿದ್ರು ಅವರಿಬ್ರು ಅವರ ಹೆಂಡತಿರು ದೀಪ್ಷಿಕಾ ಮತ್ತೆ ನಂದಿನಿ ಜೊತೆ ಇಲ್ಲಿರಕ್ಕೆ ಬಂದಿದ್ರು ಈ ಬಂಗ್ಲೆ ಬಗ್ಗೆ ಹೇಳಿದ್ರು ಇದು ದೆವ್ವದ ಬಂಗ್ಲೆ ಅಂತ ಆದ್ರೆ ಸುಭಾನ್ ಸಿಂಗ್ ಅವನ ಹೆಂಡತಿ ಜೊತೆ ಮೊದಲನೇ ಬಾರಿ ಆ ಬಂಗ್ಲೆನ ನೋಡಿದಾಗ ಅವನು ಹೇಳಿದ್ದು ಒಂದೇ ಅದ್ಭುತ ನಂದಿನಿ ಈ ಮಹಲ್ ಅದ್ಭುತವಾಗಿದೆ ಈ ಮಹಲ್ ಕಿಂತ ನಮ್ಗೆ ಯಾವ್ದು ಸರಿ ಆಗಲ್ಲ ಅನ್ಸುತ್ತೆ ಬಂಗ್ಲೆ ಅಂತೂ ಬಹಳ ಚೆನ್ನಾಗಿದೆ ಆದ್ರೆ ಜನ ಹೇಳ್ತಾರೆ ಇದು ದೆವ್ವದ್ದು ಅಂತ ಇದನ್ನ ಯಾರಾದ್ರೂ ತಗೊಂಡ್ರಿ ನಿಜ ಕುಳಿಯಲ್ಲ ಅರೆ ನಂದಿನಿ ಏನು ಇರಲ್ಲ ಎಲ್ಲವೂ ಊಹೆ ಹೇಗೋ ಅವರು ಆ ಬಂಗ್ಲೆಗೆ ಬಂದ್ಬಿಟ್ಟಿದ್ರು ಮೂರ್ ದಿನಾನೂ ಕಳದ್ಬಿಟ್ಟಿತ್ತು ಆದ್ರೆ ಅಲ್ಲಿ ಎಲ್ಲ ಸಾಮಾನ್ಯವಾಗಿತ್ತು ನಂದಿನಿ ಮಹಲ್ ಹೆಂಗಿದೆ ಇಲ್ಲಿ ಬಂದು ಮೂರ್ ದಿನ ಆಯ್ತು ಭೂತ ಪ್ರೇತ ಎಲ್ಲಾ ಸಿಕ್ಕಿಲ್ಲ ತಾನೆ ನೀನ್ ನಿಜ ಹೇಳ್ತಿದ್ಯಾ ಆ ಎಲ್ಲಾ ಮಾತು ಸುಮ್ನೇನೆ ಸುಭಾಂತ್ ಸಿಂಗ್ ನಂದಿನಿ ಜೊತೆ ಮಾತಾಡೋವಾಗ ಅವಳಿಗೆ ಅನ್ನಿಸ್ತು ಮೇಲ್ಗಡೆ ಇಬ್ರು ಹೆಂಗಸರು ಅವರನ್ನೇ ದುರುಗುಟ್ಕೊಂಡು ನೋಡ್ತಾ ಇದ್ರು ಅಂತ ಅವರ ಮುಖ ಮುಚ್ಕೊಂಡಿತ್ತು ಆದ್ರೆ ಅವಳಿಗೆ ಕಣ್ಣುಗಳು ಕಾಣ್ತಿದ್ವು ಅವರ ಆ ಕಣ್ಣುಗಳು ವಿಚಿತ್ರವಾಗಿದ್ವು ಮತ್ತೆ ಅದರಿಂದ ರಕ್ತ ಸುರಿಯೋ ಹಾಗಿದ್ವು ಆ ಇಬ್ರು ಹೆಂಗಸ್ರ ಕೈಯಲ್ಲಿ ಎರಡು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇದ್ವು ಸುಭಾಂಗ್ ಈ ಹೆಂಗಸರು ಯಾರು ಮೇಲ್ಗಡೆ ರೂಮ್ ಇಂದ ನಮ್ಮನ್ನು ನೋಡ್ತಾ ಇರೋರು ಯಾವ ಹೆಂಗರು ಅರೆ ನಿಮಗೆ ಕಾಣ್ತಾ ಇಲ್ವಾ ಇಬ್ರು ಹೆಂಗಸರು ಕಪ್ ಸೀರೆ ಉಟ್ಟಿರೋರು ಮತ್ತೆ ಅವ್ರ ಕೈಯಲ್ಲಿ ಎರಡ್ ಮಕ್ಳಿವಿಯಲ್ಲ ನೀನು ಏನ್ ಹೇಳ್ತಾ ಇದಿಯಾ ನಂದಿನಿ ಹೆಂಗ್ಸು ಏನ್ ಇದ್ದಕ್ಕಿದ್ದ ಹಾಗೆ ಆ ಹೆಂಗರು ಮೇಲಿಂದ ಜಂಪ್ ಮಾಡಿದ್ರು ಇದನ್ನ ನೋಡಿ ನಂದಿನಿಗೆ ಶಾಕ್ ಆಗ್ಬಿಡತ್ತೆ ಆ ಸುಭಾಂಗ್ ಅವರಿಬ್ಬರನ್ನ ಕಾಪಾಡು ಅವರು ಮೇಲಿಂದ ಕೆಳಗಿಳಿತಿದ್ದಾರೆ ಅವ್ರ ಕೈಯಲ್ಲಿ ಮಕ್ಕಳು ಕೂಡ ಇವೆ ಆಗ ನಂದಿನಿ ನೋಡ್ತಾಳೆ ಆ ಇಬ್ರು ಹೆಂಗಸರು ಧೂಳಾಗಿ ಪರಿವರ್ತನೆಗೊಳ್ತಾರೆ ಮತ್ತೆ ಅಲ್ಲಿ ಜೋರಾಗಿ ಗಾಳಿ ಶುರುವಾಗತ್ತೆ ಮತ್ತೆ ಆ ಧೂಳು ಅವಳ ಕಣ್ಣಗ್ ಹೋಗುತ್ತೆ ಧೂಳು ಈ ಧೂಳು ನನ್ ಕಣ್ಣಗ್ ಹೋಗ್ತಾ ಇದೆ ಸುಭಾಂಗ್ ಈ ರೂಮ್ ಒಳಗಡೆ ಗಾಳಿ ಹೇಗ್ ಬಂತು ನಂದಿನಿ ಇದನ್ನೆಲ್ಲ ನೋಡ್ತಾ ಇದ್ಲು ಅಷ್ಟರಲ್ಲಿ ಸುಭಾಂಗ ಆ ಸುಂಟ್ರ ಗಾಳಿಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದ ಆ ಧೂಳಿನ ವೃತ್ತ ಅವನ ನಾಲ್ಕು ಕಡೆ ಸುತ್ತು ವರ್ದ್ ಬಿಡ್ತು ಸುಬಾಂಗ್ ಜೋರ ಕಿಚ್ಚತಾ ಇದ್ದ ನಂದಿನಿ ನಂದಿನಿ ಆಗ ಸುಬಾಂಗ್ ಮಾಯ ಆಗ್ಬಿಡ್ತಾನೆ ಅದನ್ನ ನೋಡಿ ನಂದಿನಿ ಮುಖದಲ್ಲಿ ಚಿಂತೆಯ ಗೆರೆಗಳು ಮೂಡಿದ್ವು ಅವಳ ಹೃದಯ ಜೋರಾಗಿ ಬಡ್ಕೊಳ್ಳಕ್ ಶುರುವಾಯ್ತು ಮತ್ತೆ ಅವಳು ಕಿರ್ಚ್ಕೊಂಡು ಅವಳ ಮೈದಾ ಸುಜಾನ್ ಮತ್ತೆ ದೀಪ್ಶಿಖಾನ ಕರೆದ್ಲು ಸುಜಾನ್ ಸುಜಾನ್ ದೀಪ್ಶಿಕಾ ದೀಪ್ಶಿಖಾ ಬೇಗ ಬನ್ನಿ ಇಲ್ಲಿ ಬೇಗ ಬನ್ನಿ ಅವರ ಅತ್ಗೆಯ ಧ್ವನಿ ಕೇಳಿ ಸುಜಾನ್ ಮತ್ತೆ ದೀಪ್ಶಿಕಾ ಅವರ ಕೋಣೆಯಿಂದ ಹೊರಗಡೆ ಬರ್ತಾರೆ ಏನಾಯ್ತು ಅದ್ಗೆ ಏನಾಯ್ತು ನೀವು ಏನಕ್ಕೆ ರೀತಿ ಕಿರ್ಸ್ತಾ ಇದ್ದೀರಾ ಸುಜಾನ್ ಸುಜಾನ್ ನಿಮ್ಮಣ್ಣ ಅಣ್ಣಂಗೇನಾಯ್ತು ಸುಜಾನ್ ನಿಮ್ಮಣ್ಣ ಮಾಯ ಆಗ್ಬಿಟ್ಟಿದ್ದಾರೆ ಅಣ್ಣ ಮಾಯಾ ಆದ್ರ ನೀವು ಏನ್ ಹೇಳ್ತಾ ಇದೀರಾ ಅದಾದ್ಮೇಲೆ ನಂದಿನಿ ಸುಜಾನ್ಗೆ ಎಲ್ಲ ವಿಷಯ ಹೇಳ್ತಾಳೆ ಸುಜಾನ್ ಮತ್ತೆ ದೀಪ್ಶಿಕಾ ಬಹಳ ಶಾಕ್ ಆಗ್ತಾರೆ ನೀವೇನ್ ಹೇಳ್ತಿದ್ದೀರಿ ಅಕ್ಕ ಗಾಳಿ ಧೂಳು ಅಣ್ಣ ಅದ್ರಲ್ಲಿ ಮಾಯ ಆಗ್ಬಿಟ್ರು ಅರೆ ನಾನ್ ಹುಷಾರಾಗಿದ್ದೀನಿ ಆದ್ರೆ ನಿಮ್ಮ ಅಣ್ಣಾನೇ ಹುಷಾರಾಗಿಲ್ಲ ಅವ್ರ ಇದನ್ ಮಾತಾಡ ಸುಭಾಂಗ್ ಮೇಲ್ಗಡೆ ಮೆಟ್ಲಿಂದ ಇಳ್ಕೊಂಡ್ ಬಂದ ಇದನ್ನ ನೋಡಿ ನಂದಿನಿ ಶಾಕ್ ಆದ್ಲು ಮತ್ತೆ ಸುಭಾಂಗ್ ನೀನು ಹುಷಾರಾದ್ಯಾ ಹಾ ನಂಗೇನು ಆಗಿಲ್ಲ ನೀನು ಆ ಧೂಳಲ್ಲಿ ಮಾಯ ಆಗ್ಬಿಟ್ಟಿದ್ಯಲ್ಲ ಆಗ ಸುಭಾಂಗ್ ಜೋರಾಗಿ ನಗಕ್ ಶುರು ಮಾಡ್ದ ಅವನ ನಗುವಿಂದ ಮತ್ತೆ ಅಲ್ಲಿ ಜೋರಾಗಿ ಗಾಳಿ ಬೀಸ್ತು ಮತ್ತೆ ಆ ಸುಂಟ್ರ ಗಾಳಿ ಸುತ್ತತು ಮತ್ತೆ ಅದರಲ್ಲಿ ಅವನ್ ಸಿಕ್ಕಾಕೊಂಡ ನೀವೆಲ್ಲ ನನ್ ಮಾತನ್ನ ನಂಬ್ತಾ ಇರ್ಲಿಲ್ಲ ಅಲ್ವಾ ಹೇಗೆ ಹೇಳಿ ನಂಬಿಕೆ ಬಂತ ಸುಭಾಂಗ್ ಮಾಯ ಆಗೋದನ್ನ ಈ ಬಾರಿ ಎಲ್ರು ನೋಡಿದ್ರು ಅದಕ್ಕೆ ಎಲ್ರ ಮುಖದಲ್ಲೂ ಭಯ ಆವರಿಸ್ಕೊಂಡಿತ್ತು ಆಗ ಎಲ್ರಿಗೂ ಮಗು ಅಳೋಂತ ಶಬ್ದ ಬರುತ್ತೆ ಅವರೆಲ್ಲರೂ ಆ ಧ್ವನಿ ಎಲ್ಲಿದ್ಯೋ ಆ ಕಡೆ ಹೋಗ್ತಾರೆ ಪೆಟ್ಗೆಯಿಂದ ಧ್ವನಿ ಬರ್ತಾ ಇದೆ ಅಂತ ಗೊತ್ತಾಯ್ತು ಆಗ ಆ ಪೆಟ್ಗೆ ಜೋರಾದ ಧ್ವನಿಯಿಂದ ಓಪನ್ ಆಗತ್ತೆ ಮತ್ತೆ ಅದರಿಂದ ಇಬ್ರು ಹೆಂಗಸರು ಹೊರಬರ್ತಾರೆ ಅವರ ಕೈಯಲ್ಲಿ ಎರಡು ಮಕ್ಕಳಿರ್ತವೆ ಅವರ ಮುಖಗಳು ಮುಚ್ಚಿದ್ವು ನೀವ್ಯಾರು ಮತ್ತೆ ನಮ್ಮನೆ ಪೆಟ್ಗೆಯಲ್ಲಿ ನೀವೇನ್ ಮಾಡ್ತಿದ್ದೀರಾ ಆಗ ಆ ಇಬ್ಬರು ಹೆಂಗಸರು ಅವ್ರನ್ನ ಸುಮ್ಮನೆ ಇರಿ ಅಂತ ಹೇಳಿ ಸನ್ನೆ ಮಾಡ್ತಾರೆ ಇಲ್ಲಿ ನೋಡಿ ನಮ್ಮ ಮಕ್ಕಳು ಮಲಗಿದ್ದಾರೆ ಗಲಾಟೆ ಮಾಡಬೇಡಿ ಹೊಟ್ಟೋಗೀಲಿಂದ ಹೋಗಿಲಿಂದ ಅರೆ ಇದೇನಿದು ಇದು ನಮ್ಮನೆ ನೀವು ನಮ್ಮನ್ನೇ ಹೋಗಕ್ಕೆ ಹೇಳ್ತಿದ್ದೀರಾ ನಿಮ್ಮನೆ ನಿಮ್ಮನೆ ಅಲ್ಲ ಇದು ಇದು ನಮ್ಮನೆ ಸುಜಾನ್ ನೀನು ಪೊಲೀಸ್ಗೆ ಬೇಗ ಫೋನ್ ಮಾಡು ಅವರೇ ಬಂದು ಎಲ್ಲ ಕೇಳ್ಕೊಳ್ತಾರೆ ಸುಜಾನ್ ಅವನ ಮೊಬೈಲ್ ತಗೊಂಡು ನಂಬರ್ ಡಯಲ್ ಮಾಡೋದ್ರಲ್ಲಿ ಇರ್ತಾನೆ ಮತ್ತೆ ಇನ್ನೊಬ್ಬ ಹೆಂಗ್ಸು ದುರ್ಗುಟ್ಕೊಂಡು ಅವಳ ಕಡೆ ನೋಡಿ ಹೇಳ್ತಾಳೆ ಓಹೋ ನಾವೀಗ ಬಲಹೀನ ಅಕ್ಕ ತಂಗಿ ಅಲ್ಲ ಈಗ ನಮ್ಗೆ ಉತ್ತರ ಕೊಡಕ್ಕೆ ಬರುತ್ತೆ ಇದನ್ನ ಹೇಳಿ ಅವಳು ಮೊಬೈಲ್ ಕಡೆ ದುರ್ಗುಟ್ಕೊಂಡ್ ನೋಡ್ತಾಳೆ ಅವಳ ಕಣ್ಣಿಂದ ಒಂದು ಕಿರಣ ಬರುತ್ತೆ ಅದು ಮೊಬೈಲ್ ಮೇಲೆ ಬೀಳತ್ತೆ ಮೊಬೈಲ್ ಬೇಗ ಬಿಸಿ ಆಗತ್ತೆ ಅರೆ ಇದು ಮೊಬೈಲ್ ಇಷ್ಟು ಬಿಸಿ ಕೆಲವೇ ಕ್ಷಣಗಳಲ್ಲಿ ಮೊಬೈಲ್ ಬ್ಯಾಟ್ರಿ ಜೋರಾಗಿ ಹೋಗುತ್ತೆ ಆಗ ದೇಹ ಹೋಗುತ್ತೆ ಅಂಗಾಂಗಗಳು ನೆಲದಲ್ಲಿ ಬಿದ್ದಿರ್ತವೆ ಇದೆಲ್ಲ ಹೇಗಾಗೋಯ್ತು ನಾನು ಹೇಳಿದ್ನಲ್ಲ ಹೇಳಿದ್ನಲ್ಲ ನನ್ನ ಮಕ್ಕಳು ಮಲ್ಕೊಂಡಿದ್ದಾರೆ ಅಂತ ಆದ್ರೆ ನೀವು ನನ್ನ ಮಾತನ್ನೇ ಕೇಳಿಲ್ಲ ಇಷ್ಟನ್ನ ಹೇಳಿ ಆ ಇಬ್ರು ಹೆಂಗಸರು ಮಕ್ಕಳಿಗೆ ಲಾಲಿ ಹಾಡ್ ಹಾಡ್ತಾರೆ ಜೋಜೋ ಲಾಲೀನ ಹಾಡುವೆ ಚಿನ್ನ ನಿನ್ನ ಮುದ್ದಾಡುವೆ ಹೂವಂತ ಕನಸು ತಾಮೂಡಿ ಬರಲಿ ನಗುವ ನಲಿವಾ ಕಣ್ಣಂಚಲಿ ಲಾಲಿ ಹಾಡ್ಕೊಂಡು ಅವರಿಬ್ರು ಮತ್ತೆ ಅದೇ ಪೆಟ್ಟಿಗೆಯಲ್ಲಿ ಹೋದ್ರೂ ಮತ್ತೆ ಪೆಟ್ಟಿಗೆ ಅದೇ ಮುಚ್ಕೊಂಡ್ಬಿಡತ್ತೆ ದೀಪ್ಷಿಕಾ ಮತ್ತೆ ನಂದಿನಿ ಸ್ಥಿತಿ ಹೇಗಿತ್ತು ಅಂದ್ರೆ ಅವರ ಬಾಯಿಂದ ಮಾತೆ ಬರ್ತಾ ಇರ್ಲಿಲ್ಲ ಅವರ ಕಣ್ಣಿಂದ ಧಾರೆ ಹರಿತಾ ಇತ್ತು ಎಲ್ರು ಸರಿಯಾಗಿ ಹೇಳ್ತಿದ್ರು ಈ ಬಂಗ್ಲೆ ಭೂತದ್ದು ಅಂತ ಇಲ್ಲಿ ಬರೋರು ಯಾರು ಬದ್ಕೊಳಿಯಲ್ಲ ಅಂತ ಅವ್ರು ಹೇಳ್ತಾ ಇದ್ರು ನಾವು ಸತ್ತೋಗ್ತೀವಿ ಅಂತ ನಾವ್ ಏನು ಮಾಡಿದೀವಿ ಅವರು ಇದನ್ನ ಹೇಳಿದ ಕೂಡ್ಲೆ ಮತ್ತೆ ಮಗು ಅಳವಂತ ಶಬ್ದ ಅವ್ರಿಗೆ ಕೇಳತ್ತೆ ಈಗ ಧ್ವನಿ ಪೆಟ್ಟಿಗೆಯಿಂದ ಬರ್ತಾ ಇರ್ಲಿಲ್ಲ ಆ ಬಂಗ್ಲೆಯಲ್ಲಿದ್ದಂತ ಒಂದು ಉಯ್ಯಾಲೆಯಿಂದ ಬರ್ತಿತ್ತು ಅಲ್ಲಿ ಅವರಿಬ್ರು ಕೂತಿದ್ರು ರಾಣಿ ಅಕ್ಕ ಅವ್ರನ್ನ ಕೇಳಿ ನಾವ್ರಗೇನ್ ಮಾಡಿದ್ವಿ ಅಂತ ಆ ದೀವಾನ್ ಸಿಂಗ್ ಈ ಬಂಗ್ಲೆಯ ಆಸೆಯಿಂದ ಕೊಂದು ನಮ್ ಮಕ್ಕಳನ್ನ ಕೊಂದ್ಬಿಟ್ನಲ್ಲ ಯಾಕೆ ಅಂತ ನಮ್ಮನ್ ಪೆಟ್ಗೆಯಲ್ಲಿಟ್ಟು ಬಂದ್ ಮಾಡ್ಬಿಟ್ಟಿದ್ನಲ್ಲಾ ಯಾಕೆ ದಿವಾನ್ ಸಿಂಗ್ ಮತ್ತೆ ರಾಘವೇಂದ್ರ ಸಿಂಗ್ ಬಹಳ ಫ್ರೆಂಡ್ಸ್ ಆಗಿದ್ರು ಆದರೆ ದಿವಾನ್ ಸಿಂಗ್ಗೆ ರಾಘವೇಂದ್ರ ಸಿಂಗ್ನ ಬಂಗ್ಲೆ ಮೇಲೆ ಬಹಳ ಕಣ್ಣಿತ್ತು ಯಾಕೆಂದ್ರೆ ಅವನು ರಾಘವೇಂದ್ರ ಸಿಂಗ್ ಹತ್ರ ಕೇಳಿದ್ದ ಈ ಬಂಗ್ಲೆಯ ಕೆಳಗಡೆ ಪೂರ್ವಜರು ಇಟ್ಟಿರುವಂತ ನಿಧಿ ಇದೆ ಅಂತ ದಿವಾನ್ ಸಿಂಗ್ ಹೇಗಾದ್ರೂ ಆ ನಿಧಿನ ತಗೊಳ್ಬೇಕು ಅಂತ ಅವನು ರಾಘವೇಂದ್ರ ಸಿಂಗ್ ಗೆ ವಿಷ ಹಾಕಿ ಕೊಂದ್ಬಿಡ್ತಾನೆ ಈ ವಿಷಯ ಅವನ ಮಕ್ಳಿಗೂ ಗೊತ್ತಾಗ್ಬಿಡುತ್ತೆ ನಿಮ್ಮ ಅಪ್ಪನ ಕೊಂದ್ಬಿಟ್ಟೆ ಈಗ ನೀವಿಬ್ರು ನನ್ನ ರಸ್ತೆಗೆ ಅಡ್ಡಿ ಆದ್ರಿಂದ ನಿಮ್ಮನ್ನ ಕೊಂದು ಈ ಮಹಾಲನ್ನ ಖಜಾನೆಯನ್ನ ರಾಘವೇಂದ್ರ ಮಕ್ಕಳ ಸಮೇತ ಬಂದ್ ಮಾಡ್ಬಿಡ್ತಾನೆ ಅವರು ತುಂಬಾ ಕಿರ್ಚ್ತಾ ಇರ್ತಾರೆ ತೆಗಿರಿ ಯಾರು ತೆಗೀರಿ ಚಿಕ್ಕಪ್ಪ ತೆಗೀರಿ ನೋಡಿ ಇದೆಲ್ಲ ನಿಮ್ಗೆ ತುಂಬಾ ಪರಿಣಾಮ ಬೀರುತ್ತೆ ಅವರ ಮಕ್ಕಳು ಜೋರ್ ಜೋರಾಗಿ ಅಳ್ತಾ ಇದ್ರು ಎಲ್ರಿಗೂ ಹುಸುರು ಕಟ್ತಾ ಇತ್ತು ಮತ್ತೆ ಅಷ್ಟು ಬೇಗ ಅವರು ತೀರ್ಹೆ ಹೋದ್ರು ಅದಾದ್ಮೇಲೆ ಅವ್ರೆಲ್ರ ಆತ್ಮ ಅಲ್ಲೇ ಸುತ್ತತಾ ಇತ್ತು ದಿವಾನ್ ಸಿಂಗ್ ಆ ನಿಧಿನ ಪಡ್ಕೊಳ್ಳಕ್ಕೆ ಅವನ ಸ್ನೇಹಿತ ಮತ್ತೆ ಮಕ್ಕಳನ್ನ ಕೊಂದೆ ಬಿಟ್ಟ ಆದ್ರೆ ಆ ಆತ್ಮಗಳು ಅವನನ್ನು ಕೊಂದ್ ಹಾಕ್ಬಿಡ್ತವೆ ಎಷ್ಟೋ ವರ್ಷಗಳ ನಂತರ ಅವರ ಮಕ್ಕಳು ಅವರ ಹೆಂಡತಿಯರ್ ಜೊತೆ ಅಲ್ಲಿಗೆ ಬಂದಾಗ ಆ ಆತ್ಮಗಳು ಮತ್ತೆ ಎದ್ದೇಳ್ತವೆ ಈ ಬಂಗ್ಲೆ ನಮ್ದು ಯಾವಾಗಲೂ ನಮ್ದೇ ಆಗಿರುತ್ತೆ ಇಲ್ಲಿ ಯಾರೇ ಬರಲಿ ನಾವು ಅವ್ರನ್ನ ಕೊಂದ್ಬಿಡ್ತೀವಿ ಇಷ್ಟನ್ನ ಹೇಳಿ ಆ ಎರಡು ದೇವಗಳು ನಂದಿನಿ ಮತ್ತೆ ದೀಪ್ಶಿಖಾನ ಆ ಪೆಟ್ಟಿಗೆ ಒಳಗಡೆ ಹಾಕಿ ಬಂದ್ ಮಾಡ್ಬಿಡ್ತಾರೆ ಇಲ್ಲ ಬಿಡ್ಬೇಡಿ ಬಿಡ್ಬೇಡಿ ನಮ್ಮನ್ನ ಕಿರ್ಚ್ಾ ಕಿರ್ಚ್ ಆ ಪೆಟ್ಟಿಗೆಯಲ್ಲೇ ಅವರು ಸತ್ತೋಗ್ತಾರೆ ಹೇಳ್ತಾರೆ ಇವತ್ತಿಗೂ ಆ ಬಂಗ್ಲೆ ಹತ್ರ ಯಾರೂ ಹೋಗೋದಿಲ್ಲ ಯಾರು ಹೋಗ್ತಾರೆ ಅವರು ವಾಪಸ್ ಬರೋದೇ ಇಲ್ಲ